ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ವಿ ಟಾಕ್ಗೆ ಸ್ವಾಗತ. ಅದೃಷ್ಟ ಅನ್ನೋದು ಬೆವರಿನ ಪಳದಷ್ಟು ಒಳ್ಳೆಯದು, ಆದರೆ ಶ್ರಮವಿಲ್ಲದೆ ದೊರಕುವ ಪ್ರತಿಯೊಂದು ಸಂಗತಿ, ಆಯಸ್ಸು, ಮೌಲ್ಯ ಎರಡೂ ಕೂಡ ಕಡಿಮೆನೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನ ಬೆಂದಾಗಲೇ ತಿನ್ನಲು ಯೋಗ್ಯ, ಅದೇ ರೀತಿ ಮನುಷ್ಯ ನೊಂದಾಗಲೇ ಬದುಕಲು ಯೋಗ್ಯ. ಪರರ ಬಗ್ಗೆ ಚಿಂತಿಸಿದಷ್ಟು ಕೂಡ ನಾವು ಪರದೇಶಿ ಆಗ್ತೀವಿ. ಅದರಿಂದ ನನ್ನ ಬಗ್ಗೆ ನಾವು ಚಿಂತಿಸಬೇಕು. ನಾವು ಆಗಲೇ ಕೂಡ ಶ್ರೀಮಂತರಾಗ್ತೀವಿ. ಬೆವರನ್ನ ಸುರಿಸಿ ದುಡಿದ ಹಣದಲ್ಲಿ ಒಂದು ಭಾಗವನ್ನು ಸಂಕಷ್ಟದಲ್ಲಿ ಇರೋರಿಗೆ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು, ಪರಿಪಾಠ ಮಾಡ್ಕೋಬೇಕು, ಅದನ್ನು ಅನುಸರಿಸಬೇಕು. ನಮಗೆ ಗತಿಸಿದ ಕಹಿ ಘಟನೆಗಳ ಬಗ್ಗೆ ವಿದಾಯ ಹೇಳಿ ನಮ್ಮ ಉಳಿದ ದಿನಗಳ ಬಗ್ಗೆ ನೆಮ್ಮದಿಯೋ ಕಸಿಯದಂತೆ ನಿಗಾವಡಿಸಬೇಕು. ಎಲ್ಲರೂ ಕೂಡ ಏನು ಮಾಡ್ತಾಯಿರ್ತಾರೆ, ಅಯ್ಯೋ ಅದು ಹಂಗಾಗೋಯ್ತಲ್ಲ, ಇದು ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದನ್ನೆಲ್ಲ ಮರೆತುಬಿಟ್ಟು ನಾವು ಮುಂದೆ ಬರೋದು, ನಮಗೆ ಯಾವುದೇ ರೀತಿ ತೊಂದರೆ ಆಗದಲ್ಲಿ ಇರೋ ಥರ ನಾವು ಗಮನ ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲ, ದೇವರೆಡೆಗೆ ಕೂಡ ನಾವು ಶ್ರದ್ಧೆ ಮತ್ತು ಭಕ್ತಿ ಮತ್ತು ಪರರೆಡೆಗೆ ತೋರುವ ವಾತ್ಸಲ್ಯ, ಸ್ವಸಾಮರ್ಥ್ಯದ ಮೇಲಿನ ಅಚಲವಾದ ನಂಬಿಕೆ, ಇವುಗಳೆಲ್ಲ ಕೂಡ ಮನುಷ್ಯನನ್ನು ಉತ್ತಮ ಸ್ಥಾನಕ್ಕೆ ಹೇರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಏರಿಳಿತಗಳಿಂದ ಕೂಡಿದ ಜೀವನ ಯಾವಾಗಲೂ ಕೂಡ ಅಪ್ಪು ಡೌನು ಇದ್ದೇ ಇರುತ್ತೆ. ಸದಾ ಎತ್ತರದಲ್ಲೇ ಇರುತ್ತೇನೆ ಅಂದರೆ ಆಗೋದಿಲ್ಲ, ಇಳಿತವು ಕೂಡ ಅಷ್ಟೇ ತಾತ್ಕಾಲಿಕವೇ. ಅಂದರೆ ನಾವು ಯಾವಾಗಲೂ ದುಃಖದಲ್ಲಿರ್ತೀವಿ ಅಂತ ಯೋಚನೆ ಮಾಡಲೇಬಾರ್ದು. ಅಪ್ಪು ಡೌನು ಇದ್ದಿದ್ದೇನೆ, ಮೇಲುಗಡೆ ಹೋದವನು ಕೆಳಗಡೆ ಬಂದೇ ಬರ್ತಾನೆ, ಕೆಳಗಡೆ ಇದ್ದವನು ಮೇಲೆ ಹೋಗೇ ಹೋಗ್ತಾನೆ. ನಾವು ಎರಡಕ್ಕೂ ಹೊಂದ್ಕೊಂಡು ಹೋಗಿ ಜೀವನ ಸಾಗಿಸ್ಬೇಕು ಅನ್ನೋದೇ ನಮ್ಮ ಬಾಲನ್ನು ಕಟ್ಕೊಳ್ಳೋದು. ಹಣ ಕಳೆದರೆ ಮತ್ತೆ ಗಳಿಸ್ಬೋದು, ಆದರೆ ನಮ್ಮ ಮಾತಿನಿಂದ ಸಂಬಂಧ ಕಳ್ಕೊಂಡು ಹೋದರೆ ಮತ್ತೆ ದೊರೆಯೋದೇ ಇಲ್ಲ. ಹಣಕ್ಕಿಂತ ಹೆಚ್ಚಾಗಿ ನಾವು ಸಂಬಂಧಗಳ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಮಾತು ವರ ಬೀಳುವ ಮುನ್ನ ಯೋಗ್ಯವಾಗಿ ಯೋಚನೆ ಕೂಡ ಮಾಡಬೇಕು. ಎಷ್ಟೇ ಸಾರಿ ನಾವು ಏನೇ ಕೂಡ ಯೋಚನೆ ಮಾಡ್ತು ಅಂತ ಮಾಡೋಕ್ಕೂ ಮಾತಾಡೋಕ್ಕೂ ಮೊದಲು ತುಂಬ ಯೋಚನೆ ಮಾಡಬೇಕು. ನೆರಳು ಹಣ್ಣು ನೀಡಿ ಜನರ ಬಾಳನ್ನು ತಂಪಾಗಿಡಿಸುವ ವೃಕ್ಷದಂತೆ ಮನುಷ್ಯರು ಸ್ವಾರ್ಥಿ ಬುದ್ಧಿಯನ್ನು ತೊರೆದು ಇತರರಿಗೆ ಉಪಕಾರವಾಗುವಂತೆ ಬಾಳಿದಾಗಲೇ ಜೀವನ ಸಾರ್ಥಕ. ನಮ್ಮ ಜೀವನ ಹೇಗಿರಬೇಕು ಇಲ್ಲಿ ಹೇಳೋದೇನಪ್ಪ ಅಂದರೆ, ಒಂದು ಮರ ಅದಕ್ಕೆ ಹೋಲಿಸ್ತಾರೆ. ಮರ ಏನು ಮಾಡುತ್ತೆ, ಯಾವಾಗಲೂ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಮತ್ತು ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಸ್ವಾರ್ಥ ಭಾವನೆ ಇರೋದಿಲ್ಲ. ಅದೇ ರೀತಿ ಮನುಷ್ಯನ ಜೀವನ ಆಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ ಅನ್ನೋ ಸಂಪತ್ತು ನಮ್ಮಲ್ಲಿರಬೇಕು, ಜೊತೆಗೆ ತಾಳ್ಮೆ ಎಂಬ ಆಯುಧ ಜೊತೆಗೆ ಯಾವಾಗಲೂ ಇರಬೇಕು. ನಗು ಅನ್ನುವಂತಹ ಶಕ್ತಿಯನ್ನು ಹೊಂದಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ನಮ್ಮ ಜೀವನದಲ್ಲಿ ಜ್ಞಾನ ಇರಬೇಕು, ಆವಾಗಲೇ ಕೂಡ ಸಂಪತ್ತು ಅನ್ನೋದು ದೊರೆಯೋದು. ಅದೇ ರೀತಿ ತಾಳ್ಮೆ ಎನ್ನುವ ಆಯುಧ ಅಂದರೆ ವೆಪನ್ನು, ಅಷ್ಟು ಪೇಷನ್ಸ್ ಆಗಿರುವಂತಹ ವೆಪನ್ ಇಟ್ಕೋಬೇಕು. ಮತ್ತು ಎನರ್ಜಿ ಬೂಸ್ಟರ್ ಅಂದರೆ ನಗು, ಅಂತಹ ನಗುನ ಇಟ್ಕೋಬೇಕು. ಆಗ ಯಶಸ್ಸು ಅನ್ನೋದು ಎಲ್ಲ ದಿಕ್ಕುಗಳಿಂದನೂ ಬರುತ್ತೆ, ಅಂದರೆ ಸಕ್ಸಸ್ಸು ನಮಗೆ ಎಲ್ಲ ಕಡೆಯಿಂದನೂ ಬಂದೇ ಬರುತ್ತೆ. ನಾನಿದ್ದರೆ ಎಲ್ಲ, ನಾನಿಲ್ಲದಿದ್ದರೆ ಏನೂ ಇಲ್ಲವ ಅನ್ನುವ ದುರಾತ್ಮರು ಇಂದಿನ ಸಮಾಜದಲ್ಲಿ ಇದ್ದಾರೆ. ಎಲ್ಲ ನಾನೇ, ನನ್ನಿಂದನೇ ಆಗೋದು, ನಾನು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಜನ. ಬಟ್ ಆ್ಯಕ್ಚುಲಿ ಅದಲ್ಲ. ತಾನು ಮಾಡಿದ ಉಪಕಾರ ಮಾಡದಿದ್ದರೂ ಉಂಡ ಮನೆಗೆ ದ್ರೋಹ ಬಗೆಯುವುದು ಪರಮಾತ್ಮ ಎಂದಿಗೂ ಮೆಚ್ಚಲಾರ. ಅಂದರೆ ಏನಪ್ಪ ಅಂದರೆ, ನಾವು ಯಾರ ಕಡೆಯಿಂದ ಸಹಾಯ ತೊಗೊಂಡ್ರೆ ಅವ್ರಿಗೆ ಒಂದು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆನಾದ್ರು ಇರಬೇಕು. ಅದು ಬಿಟ್ಬಿಟ್ಟು ಅವ್ರಿಗೆ ಏನಾದ್ರು ದ್ರೋಹ ಮಾಡೋದು, ಅವ್ರಿಗೆ ತೊಂದರೆ ಮಾಡೋದು ಮಾಡ್ತು ಅಂದರೆ ದೇವರು ಯಾವತ್ತೂ ಕೂಡ ಒಪ್ಪೋದಿಲ್ಲ. ಅನ್ಯಾಯ ಅಪಚಾರ ಮಾಡುವ ದುರಾಹಂಕಾರದ ದುರ್ಜನರನ್ನು ದೂರ ಮಾಡುವುದೇ ಲೇಸು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮಗೆ ಗೊತ್ತಿರೋ ಹಾಗೆ ಯಾರಾದರೂ ನಿಮಗೆ ಯಾವ ರೀತಿ ಕಂಡ್ರೆ ಅಂಥವರಿಂದ ನೀವು ದೂರ ಇರೋದೇ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಯಾರಾದರೂ ತುಂಬ ಅಹಂಕಾರ ಅಥವಾ ಅವರೇನಾದ್ರು ತುಂಬ ಅಹಂ ತೋರಿಸೋದು ಅಥವಾ ಅವ್ರದ್ದು ಒಂಥರ ಸ್ಟೇಟಸ್ ತೋರಿಸೋದೆಲ್ಲ ಮಾಡ್ತು ಅಂದರೆ ಉದಾಸೀನ ಅಂತಂದರೆ ಒಂಥರ ನೆಗ್ಲೆಕ್ಟ್ ಮಾಡೋದು, ಅದಕ್ಕೆ ನಿಜವಾದ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಂಥವ್ರಿಗೆಲ್ಲ ಏನಪ್ಪ ಅಂದರೆ ಕಾಲವೇ ಉತ್ತರ ಕೊಡುತ್ತೆ, ಅಂದರೆ ಟೈಮ್ ಅನ್ನೋದೇ ಅವ್ರಿಗೆ ಹೇಳುತ್ತೆ ಏನು ಮಾಡಬೇಕು ಅಂತ. ನೋಡಿ ಇಲ್ಲಿ ನಾವು ಏನು ಇಷ್ಟೆಲ್ಲ ತಿಳ್ಕೊಂಡಿರೋ ಪ್ರಕಾರ ನಾವು ಏನು ಮಾಡಬೇಕು ಅಂತಂದರೆ, ಸಮ್ಮರಿ ಹೇಳೋದಾದರೆ ಅದೃಷ್ಟ ಅನ್ನೋದು ನಮಗೆ ಬರುತ್ತೆ, ಆದ್ರೂ ನಾವು ತುಂಬ ಕಷ್ಟಪಟ್ಟು ನಾವು ಏನು ಮಾಡ್ತೀವೋ ಆಗಲೇ ಅದಕ್ಕೆ ಒಂದು ಯೋಗ್ಯ ಒಂದು ಇದು ಸಿಗುತ್ತೆ. ನಾವು ಏನೇ ದುಡಿತು ಅಂದರೆ ಅದರ ಒಂದು ಭಾಗನ ನಾವು ಎತ್ತಿಟ್ಬಿಡ್ಬೇಕು, ಅದನ್ನು ಬಡವರಿಗೆ ಅಥವಾ ಇನ್ನೊಬ್ಬರಿಗೆ ಕೊಡಬೇಕು. ಏನೇ ಇದ್ದರೂ ನಾವು ದೇವ್ರ ಮುಂದೆ ಶ್ರದ್ಧಾಭಕ್ತಿಯಿಂದ ಇರಬೇಕು. ಆಮೇಲೆ ಜೀವನ ಅಂದರೆ ಅಪ್ಪು ಡೌನು ಇದ್ದೇ ಇರುತ್ತೆ, ಅದನ್ನೆಲ್ಲ ನಾವು ಗಳಿಸ್ಕೋಬೇಕಾಗತ್ತೆ. ಕಷ್ಟ ಬಂದಾಗ ತುಂಬ ಕುಗ್ಗಬಾರ್ದು. ಮತ್ತು ದುಡ್ಡು ಹೋದರೆ ಮತ್ತೆ ಗಳಿಸ್ಬೋದು, ಆದರೆ ಮಾತು ಅನ್ನೋದು ತುಂಬ ತೀಕ್ಷ್ಣವಾಗಿರಬೇಕು. ಮನುಷ್ಯ ಎಲ್ಲ ರೀತಿಯ ಪರೋಪಕಾರದಿಂದ ಇರಬೇಕು, ಸ್ವಾರ್ಥ ಬುದ್ಧಿನ ತೆಗಿಲೇಬೇಕು. ಆಮೇಲೆ ಅವನ ಜೀವನದಲ್ಲಿ ಜ್ಞಾನ ಎಂಬ ಸಂಪತ್ತು ಅಂದರೆ ಅವನಿಗೆ ತುಂಬ ತುಂಬಿಕೊಂಡಿರಬೇಕು ಜಾಸ್ತಿ. ಏನಪ್ಪ ಅಂದರೆ ದುಡ್ಡಲ್ಲ, ಅದ್ರ ಜೊತೆಗೆ ಜ್ಞಾನ ಅನ್ನೋದು ಇರಬೇಕು. ಮತ್ತು ತಾಳ್ಮೆ ಎಂಬ ಆಯುಧ, ನೀನು ವೆಪನ್ನು ತಾಳ್ಮೆ ಆಗಿರಬೇಕು. ಮತ್ತು ಎನರ್ಜಿ ಬೂಸ್ಟರ್ ಅಂದರೆ ನಗು ಆಗಿರಬೇಕು ಅಂತ ಹೇಳ್ತಾರೆ. ಈ ರೀತಿ ನಾವು ಇತ್ತು ಅಂದರೆ ಯಶಸ್ಸು ಸಕ್ಸಸ್ ಅನ್ನೋದು ನಮಗೆ ಎಲ್ಲ ಕಡೆಯಿಂದನೂ ಬಂದು ಸೇರುತ್ತೆ.
ನಾವು ಕೆಟ್ಟವರಿಂದ ತುಂಬ ದೂರ ಇರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಾತನ್ನು ಹೇಳ್ತಾ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ನನಗೆ ತಿಳಿಸಿ. ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂಬಿ ಟಾಕ್ಗೆ ಸ್ವಾಗತ.